ಹೈ ವೋಲ್ಟೇಜ್ ಕ್ಷೇತ್ರ ವರುಣಾದಲ್ಲಿ ಸೋಮಣ್ಣ ಪ್ರಚಾರಕ್ಕೆ ತೆರಳಿದಂತಹ ಪ್ರತಾಪ್ ಸಿಂಹಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜನರು. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂಬೇಡ್ಕರ್ ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಬಿಜೆಪಿದು, ಚೀಲ ಮಾತ್ರ ಸಿದ್ದರಾಮಯ್ಯನವರದ್ದು ಅಂತೀರಾ? ಮೈಸೂರಿಗೆ ಸಿದ್ದರಾಮಯ್ಯನವರ ಕೊಡುಗೆ ಏನು ಅಂತ ಕೇಳ್ತೀರಾ ಅಂತ ಇಲ್ಲಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರ ಹತ್ತಿರ ಕುಳಿತುಕೊಳ್ಳಿ ಗೊತ್ತಾಗುತ್ತೆ ಅಂತ ಇಲ್ಲಿ ಕಿಡಿಕಾರಿದ್ದಾರೆ ಜನರು. ನಾವು ನಿಮ್ಗೆ ಯಾಕೆ ಬೆಂಬಲ ಕೊಡಬೇಕು ಅಂತ ಫುಲ್ ಗರಂ ಆಗಿದ್ದಾರೆ. ಸಂಸದ ಪ್ರತಾಪ್ ಸಿಂಹಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ವರುಣ ಕ್ಷೇತ್ರದ ಜನ. ಸೋಮಣ್ಣಪುರ ಪ್ರಚಾರಕ್ಕೆ ತೆರಳಿದ ಸಂದರ್ಭದಲ್ಲಿ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರಿನ ಏನ್ ಕೊಡುಗೆ ಕೊಡೋದು ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಜೊತೆ ಹೇಳ್ತಾರ, ಸಿದ್ದರಾಮಯ್ಯ ಅವ್ರು ಹೇಳ್ತಾರ ಏನ್ ಕೊಡುಗೆ ಅದ ಅವ್ರು ಕೇಳವ್ರಲ್ಲ. ಸರ್, ಇವಾಗ ನಾವೆಲ್ಲ ಅಂಬೇಡ್ಕರ್ ನಾವು ಹಿಂದಿನ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಇದ್ರು, ಅವರು ನಾವು ಅಂಬೇಡ್ಕರ್ ಸಂವಿಧಾನನೇ ಬಂದಿರೋದು ಬದಲಾಯಿಸಕ್ಕೆ ಅಂತ ಹೇಳಿದ್ರು, ನಾವು ಬದಲಾಯಿಸ್ತೀವಿ ಅಂತ ಹೇಳಿದ್ರು. ನೀವು ಅಂಬೇಡ್ಕರ್ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದ ಮೇಲೆ ನಾವು ಅಂಬೇಡ್ಕರ್ ಜನನ ಬಿಟ್ಕೊಡ್ತೀರ ಅಂತ ನಾವು ಬಿಜೆಪಿಯವ್ರಿಗೆ ಹೇಳಿದ್ರು. ಒಂದು ಅದು 13 ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 2013 ಅಕ್ಕಿನ ನಾವು ಕೊಟ್ಟು ಅಂತ ಹೇಳ್ತೀರಿ, ಆದ್ರೆ ನಿಮ್ದೆ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ್ರು, ನಾವು ಚೀಲ ಕೊಟ್ಟಿದೀವಿ ಅವ್ರು ಅಕ್ಕಿ, ನಾವು ಅಕ್ಕಿ ಕೊಟ್ಟಿದೀವಿ ಕೇಂದ್ರ ಸರ್ಕಾರದವ್ರು ಅಂತ ಹೇಳ್ತೀರಾ. ಆದ್ರೆ ಮೋದಿ ಸಾಹೇಬ್ರು ಅಕ್ಕಿ ಸಾಹೇಬ್ರು ಪ್ರಷ್ಟು ಮುಖ್ಯಮಂತ್ರಿ ಆದ್ರು ಇಲ್ಲ ಮೋದಿ ಸಾಹೇಬ್ರು ಆದ್ರು ಅಂತ ನನ್ನ ಪ್ರಶ್ನೆ. ಒಂದು ಮಾದೇವಪ್ಪನವರು ರಸ್ತೆ ಉದ್ದಕ್ಕೂ ನಿಮ್ದೆ ಸರ್ಕಾರದವರು ಸನ್ಮಾನ ಮಾಡಿ ರಸ್ತೆ ರಾಜ ಅಂತ ಬಿರ್ತ್ಕೊಡ್ತೀರಾ, ಆದ್ರೆ ಬರೀ ಸುಳ್ಳೆ ಆರೋಪ ಮಾಡ್ತಿರಲ್ಲ, ಎಂದು ನಿಮ್ದು ಅಜೆಂಡಾ ಅಂತ ನಾವು ಕೇಳ್ತೀವಿ. ಅಕ್ಕಿ ಯಾಕೆ 10 ಕೆಜಿ ಬರ್ತಿರ ನಮ್ಗೆ ಅದೇ ಉದ್ದೇಶ. ಈಗ ಅಕ್ಕಿ ಯಾಕೆ 10 ಕೆಜಿ ಕೊಡ್ತೀರಾ ಸರ್? ಈಗ 10 ಕೆಜಿ ಅಕ್ಕಿ ಬಂದಿತ್ತು, 10 ಕೆಜಿ ಯಾಕೆ ಬರ್ತಿಲ್ಲ ನಿಮ್ ಸರ್ಕಾರದಲ್ಲಿ? 10 ಕೆಜಿ ಅಕ್ಕಿ ಯಾಕೆ ಬರ್ತಿಲ್ಲ? ಈಗ ಗ್ಯಾಸ್ ಬೆಲೆ ಎಷ್ಟು ರೇಟ್ ಆಗಿತ್ತು ಸರ್ಕಾರ? ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣಪುರ ಪ್ರಚಾರಕ್ಕೆ ತೆರಳಿದಂತಹ ಪ್ರತಾಪ್ ಸಿಂಹ ವಿರುದ್ಧ ವರುಣ ಕ್ಷೇತ್ರದ ಜನತೆ ಸಿಡಿದಿದ್ದಾರೆ.